ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಏರ್ ಆಯಿಲ್ ತಂದಿದ್ದೀನಿ ನೋಡಿ, ಯಾವ ಥರ ಮಾಡೋದು ಅಂತ ಬನ್ನಿ ನೋಡೋಣ. ನಾನು ಇಲ್ಲಿ ಒಂದು ಅರ್ಧ ಲೀಟ್ರು ಪ್ಯಾರಾಶೂಟ್ ತೊಗೊಂಡಿದ್ದೀನಿ. ಹಾಗೆ ನೀವು ಯಾವುದಾದ್ರು ಎಣ್ಣೆ ತೊಗೊಬೋದು, ತೆಂಗಿನೆಣ್ಣೆ. ಒಂದೆರಡು ಟೇಬಲ್ ಸ್ಪೂನ್ ಮೆಂತ್ಯ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಬೇವಿನ ಸೊಪ್ಪಿನ ಎಲೆಗಳು, ಹಾಗೆ ಸ್ವಲ್ಪ ಅಲುವೀರ, ಒಂದು ನೆಲ್ಲಿಕಾಯಿ, ಹಾಗೆ ಒಂದು 4-5 ಬಾದಾಮಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕರಿಬೇವು ಮತ್ತು ಬೇವಿನ ಸೊಪ್ಪಿನ ಎಲೆಗಳು ಏನು ತೋರಿಸಿದ್ದೀನಿ ಅದೆಲ್ಲ ತರ್ತರಿಯಾಗಿ ರುಬ್ಕೋಬೇಕು. ಫಸ್ಟ್ ಈ ಎಲೆಗಳನ್ನೆಲ್ಲ ರುಬ್ಕೊಳ್ಳಿ. ತುಂಬ ಪೇಸ್ಟ್ ರೀತಿ ಏನು ಬೇಡ. ಮೆಂತ್ಯನೂ ರುಬ್ಕೋಬೇಕು. ರಾತ್ರಿ ನೆನೆಸಿ ಬೆಳಗ್ಗೆ ಇದು ಮಾಡಿದ್ರೆ ತುಂಬಾ ಏರಿಗೆ ಒಳ್ಳೆಯದು. ಹಾಗೆ ಈರುಳ್ಳಿ, ಐದಾರು ಬಾದಾಮಿ ನಾನು ಜಜ್ಜಿಟ್ಕೊಂಡಿದ್ದೀನಿ. ನೆಲ್ಲಿಕಾಯಿ ಜಾಸ್ತಿನೂ ಹಾಕೋಬೋದು, ಇಲ್ಲಿ ಜಾಸ್ತಿ ನೆಲ್ಲಿಕಾಯಿ ಇರಲಿಲ್ಲ ಅದಕ್ಕೆ ನಾನಿಲ್ಲಿ ಒಂದೆರಡು ಜಜ್ಜಿಟ್ಕೊಂಡಿದ್ದೀನಿ ಅಷ್ಟೇ. ಇದೆಲ್ಲ ತುಂಬಾ ಒಳ್ಳೆಯದು ಏರಿಗೆ. ಬನ್ನಿ, ಒಂದು ನಾವು ಎಣ್ಣೆ ಈ ಥರ ಎಣ್ಣೆ ಕಾಯಿಸ್ಬೇಕಾದ್ರೆ ದಪ್ಪ ತಳದ ಪಾತ್ರೆ ಇಟ್ಕೋಬೇಕು, ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ ಎಣ್ಣೆ ಎಲ್ಲ. ಇದು ಕಮ್ಮಿ ಮೀಡಿಯಂ ಫ್ಲೇಮಲ್ಲೇ ಈ ಎಣ್ಣೆನ ಕುದಿಸ್ಕೋಬೇಕು ನಾವು. ಅದ್ರ ಸಾರಾಂಶ ಎಲ್ಲ ಬಿಡಬೇಕು ಅಂದರೆ ಸ್ವಲ್ಪ ಕಾವಿಂದನೇ ನಾವು ಕುದಿಸ್ಕೋಬೇಕು. ಈ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ, ರುಬ್ಬಿದಂಥ ತರ್ತರಿಯಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ, ತುಂಬ ಪೇಸ್ಟ್ ಥರ ಏನು ಮಾಡ್ಕೊಂಡಿಲ್ಲ. ಈ ಎಣ್ಣೆ ಜೊತೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಮ್ಮಿ ಫ್ಲೇಮಲ್ಲಿ ಒಂದು ಅರ್ಧ ಗಂಟೆ ಕುದಿಸ್ಕೊಳ್ಳಿ. ಆವಾಗ ಇದ್ರ ಸಾರಾಂಶ ಎಲ್ಲ ಬಿಡುತ್ತೆ. ಇದು ನಿಮಗೆ ಕೂದಲು ಉದುರ್ತಾ ಇದ್ದರೆ, ಹಾಗೆ ಕೂದಲು ಬೆಳೀತಾ ಇಲ್ಲ ಅಂದರೆ, ಏರ್ ಫಾಲ್ ಆಗಿದ್ರೆ, ಒಟ್ಟಾಗಿದ್ರೆ, ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಇದು. ನಾವು ಹೊರಗಡೆ ಅಷ್ಟೊಂದು ಒಟ್ಟು ಕೊಟ್ಟು ತಂದು ಹಾಕ್ಕೊಳ್ಳೋದಕ್ಕಿಂತ ಈ ಥರ ಯಾವ ಎಣ್ಣೆಲಿ ಮಾಡಿರ್ತಾರೋ ಅನ್ನೋ ಒಂದಿರುತ್ತೆ. ಮನೆಯಲ್ಲೇ ನಾವು ಈ ಎಣ್ಣೆ ರೆಡಿ ಮಾಡಿಕೊಂಡ್ರೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದೇ ರೀತಿ ನಾನು ಮನೆಯಲ್ಲಿ ಮಾಡೋದು, ನಿಮಗೂ ಯೂಸ್ಫುಲ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. 100% ರಿಸಲ್ಟ್ ಕೊಡುತ್ತೆ ಇದು ನೋಡಿ. ಇವಾಗ ರೆಡಿಯಾಗಿದೆ, ಕಲರ್ ಕೂಡ ನೋಡ್ಬೋದು ನೀವು ಯಾವ ಥರ ಬರ್ತಿದೆ ಅಂತ. ಇದರಲ್ಲಿ ಎಲ್ಲ ರೀತಿ ಮಿಕ್ಸೆಡ್ ಮಾಡಿರೋದ್ರಿಂದ ಕೂದಲಿಗೆ ತುಂಬಾ ಒಳ್ಳೆಯದು. ರೆಡಿಯಾಗಿದೆ, ಬನ್ನಿ ಒಂದು ಬೌಲ್ಗೆ ಇಲ್ಲಿ ಸೋಸ್ಕೊತಾ ಇದ್ದೀನಿ ನಾನು. ಸೋದಿಸ್ಕೊಂಡು ನೀವು ಯಾವ್ದಾದ್ರು ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ವಾರದಲ್ಲಿ ನೀವು 2-3 ಬಾರಿ ಹಚ್ಚೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಯಾವುದೇ ಕೂದಲಿನ ಸಮಸ್ಯೆ ಇದ್ದರೂ ಕಮ್ಮಿ ಆಗುತ್ತೆ. ಬೇವಿನ ಸೊಪ್ಪು, ಹಾಗೆ ಕರಿಬೇವು, ನೆಲ್ಲಿಕಾಯಿ, ಬಾದಾಮಿ, ಮೆಂತ್ಯ, ಅಲೋವೆರಾ ಇದೆಲ್ಲ ತುಂಬಾ ಒಳ್ಳೆಯದು. ನಾನು ಪ್ಯೂರ್ ಪ್ಯಾರಾಶೂಟ್ ಎಣ್ಣೆನೇ ತೊಗೊಂಡಿದ್ದೀನಿ. ನೀವು ಯಾವುದಾದ್ರು ಮಾವಿನ ಬಿಡಿಸಿರೋಂಥ, ಕೊಬ್ಬರಿ ಬಿಡಿಸಿರುವಂಥ ಎಣ್ಣೆನೇ ತೊಗೋಬೋದು. ನೋಡ್ತಾ ಇರ್ಬೋದು ನೀವು ಇಷ್ಟು ಎಣ್ಣೆ ಬಂದಿದೆ, ತುಂಬ ಚೆನ್ನಾಗೂ ಕಲರ್ ಎಲ್ಲ ಬಂದಿದೆ. ಈ ವಿಡಿಯೋ ಎಲ್ರಿಗೂ ಯೂಸ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಕಲರ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಮಾಡಿ ನೋಡ್ರಿ, ಟ್ರೈ ಮಾಡಿ, 100% ರಿಸಲ್ಟ್ ಕೊಡುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸಲ ಟ್ರೈ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೂದಲಿನ ಯಾವುದೇ ರೀತಿ ಸಮಸ್ಯೆಗಳಿಗೆ ಇದು ತುಂಬ ಒಳ್ಳೆಯದು. ವಾರದಲ್ಲಿ ನೀವು 1-2-3 ಬಾರಿ ಹಚ್ಚೋದ್ರಿಂದ ತುಂಬ ಒಳ್ಳೆಯದು. ರಾತ್ರಿ ಟೈಮ್ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯದು.
ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಆದಮೇಲೆ ನೆನೆಸಿ ಸ್ನಾನ ಮಾಡ್ಬೋದು. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವು. ಕಪ್ಪಾಗಿ ಕೂದಲು ಸೊಂಪಾಗಿ ಕೂಡ ಬೆಳೆಯುತ್ತೆ. ಇದು ತುಂಬಾ ಯೂಸ್ಫುಲ್ಲಾಗಿ ರಿಸಲ್ಟ್ ಕೊಡುತ್ತೆ, ನೀವು ಟ್ರೈ ಮಾಡಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ.